ವಿದ್ಯಾರ್ಥಿಗಳೇ, ನಾವಿಂದು 8ನೇ ತರಗತಿಯಲ್ಲಿ ಎಸ್ ಪರೀಕ್ಷೆಯ ಜಿಮ್ಯಾಟ್ ತರಗತಿಗಳನ್ನು ಮಾಡ್ತಾ ಇದ್ದೇವೆ. ಇದರಲ್ಲೀಗ ಒಂದು ಚಿತ್ರದಲ್ಲಿರುವಂತಹ ಜ್ಯಾಮಿತೀಯ ಆಕೃತಿಗಳ ಬಗ್ಗೆ, ಎಷ್ಟು ಆಕೃತಿಗಳಿವೆ ಒಂದು ಚಿತ್ರದಲ್ಲಿ, ಎಷ್ಟು ಜ್ಯಾಮಿತೀಯ ಆಕೃತಿಗಳಿವೆ ಎಂಬುದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಈಗ ಈ ಚಿತ್ರದಲ್ಲಿರುವಂತಹ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನಿಯಮ ಉಪಯೋಗಿಸಿಕೊಂಡು ಸಲ ಮಾಡಿ, ಈಗ ಎಣಿಸಿಕೊಂಡು ಕೂತ್ಕೊಳ್ಳೋದು ಕಷ್ಟ. ಈಗ ಇದೊಂದು ಚತುರ್ಭುಜ ಅಂತ ಇಟ್ಕೊಳ್ಳಿ. ಮೊನ್ನೆ ನೀವು ಒಂದು ಚತುರ್ಭುಜದಲ್ಲಿ ಅದರ ಕಾಣೆ ಇರ್ಬೋದು ಅಥವಾ ಎರಡು ಬಾಹುಗಳಿಗೆ ಇರುವಂತಹ ರೇಖೆ ಇರ್ಬೋದು, ಆಗ ಆ ಚತುರ್ಭುಜವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸುತ್ತದೆ? ಒಂದು, ಎರಡು, ಮೂರು, ನಾಲ್ಕು, ನಾಲ್ಕರ ಎರಡರಷ್ಟು ಅಂದ್ರೆ ಎಂಟು ತ್ರಿಭುಜಗಳಿವೆ. ಎಂಟು ಈಗ ಲೆಕ್ಕ ಹಾಕಿದಾಗ ಕೂಡ ಈಗ ಸಿಗ್ತದೆ ನೋಡಿ, ಒಂದೆರಡು ಮೂರು ನಾಲ್ಕು, ಇದೊಂದು ಐದು, ಇವೆರಡನ್ನು ಸೇರಿಸಿದಾಗ ಆರು, ಇವೆರಡನ್ನು ಸೇರಿಸಿದಾಗ ಏಳು, ಇವೆರಡನ್ನು ಸೇರಿಸಿದಾಗ ಎಂಟು, ಹಾಗೆ ಎಂಟು ತ್ರಿಭುಜ ಸಿಗ್ತದೆ. ಹಾಗಾದ್ರೆ ಇದಕ್ಕೆ ನೋಡಿ, ಈ ಚತುರ್ಭುಜಕ್ಕೆ ಎಂಟು, ಈ ಚತುರ್ಭುಜಕ್ಕೆ ಎಂಟು, ಅಲ್ಲಿ ಎರಡು ನೋಡಿ, ಒಂದು ಎರಡು ಮೂರು ನಾಲ್ಕು, ಇಲ್ಲಿ ಕೂಡ ಒಂದು ಎರಡು ಮೂರು ನಾಲ್ಕು, ಒಂದು ಎರಡು ಮೂರು ನಾಲ್ಕು, ಇಲ್ಲಿ ಕೂಡ ಎಂಟು. ಮತ್ತೆ ಯಾವುದಾದ್ರೆ ಈ ಚತುರ್ಭುಜದೊಂದಿಗೆ ಈ ಚತುರ್ಭುಜದೊಂದಿಗೆ ಈ ಚತುರ್ಭುಜ ಉಂಟಾಗುವಂತಹ ಬೇರೆ ತ್ರಿಭುಜಗಳು ಉಂಟ ನೋಡಿ, ಬರೀ ಅಷ್ಟೇ ಅಲ್ಲ, ಈ ಚತುರ್ಭುಜದ ರೇಖೆಯಲ್ಲಿ ಈ ಚತುರ್ಭುಜ ಎರಡನೇ ಚತುರ್ಭುಜ ರೇಖೆಯಲ್ಲಿ ಉಂಟಾಗುವಂತಹ ತ್ರಿಭುಜ ಇದೆಯಾ ನೋಡಿ ಸರಿಯಾಗಿ. ಹಾಗಾದ್ರೆ ಒಟ್ಟು ತ್ರಿಕೋನಗಳ ಸಂಖ್ಯೆ, ಒಟ್ಟು ತ್ರಿಕೋನಗಳ ಸಂಖ್ಯೆ ಈ ಮೂರು ಎಂಟು 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 ಇಪ್ಪತ್ನಾಲ್ಕು ಆಯಿತು. ಪ್ಲಸ್ ಇಷ್ಟೇ ಅಲ್ಲ ನೋಡಿ ವಿದ್ಯಾರ್ಥಿಗಳೇ, ಈಗ ಈ ತ್ರಿಭುಜ ಅಂದ್ರೆ ಇದು 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 ಇದನ್ನು ಕೂಡಿಸುವಾಗ, ನಾಲ್ಕು ಭಾಗಗಳನ್ನು ಕೂಡಿಸುವಾಗ ಒಂದು ತ್ರಿಭುಜ ಸಿಗ್ತದೆ. ಆಚೆ ಈ ಚತುರ್ಭುಜದಲ್ಲಿ ಕೂಡ ಅದಕ್ಕೆ ವಿರುದ್ಧವಾಗಿ ನೋಡಿ, ಆಗ ಒಂಬತ್ತು ಹತ್ತಾಯಿತು. ಇಲ್ಲಿ ಕೂಡ ಹಾಗೆ ನೋಡಿ, ಮತ್ತೆ ಇದರ ವಿರುದ್ಧ ಮಧ್ಯದಲ್ಲಿ ಸರಿಯಾಗಿ ನೋಡಿ ಚಿತ್ರ ಗಮನಿಸಿ. ಈಗ ನೋಡಿ, ಇಲ್ಲಿಂದ ಇಲ್ಲಿಂದ ಇಲ್ಲಿ ತನಕ ಈ ನಾಲ್ಕು ಭಾಗ, ಹಾಗೆ ಇಲ್ಲಿಂದ ಇಲ್ಲಿ ತನಕ ಈ ನಾಲ್ಕು ಭಾಗ ಸೇರಿಸಿದಾಗ ಒಂದು ಎರಡಾಯಿತು, ಆಮೇಲೆ ಮೂರು, ಹಾಗೆ ನಾಲ್ಕು. ಹಾಗೆ ಇದಕ್ಕೆ ನಾಲ್ಕು ಸೇರಿಸಿದಾಗ ಇಪ್ಪತ್ತೆಂಟು ತ್ರಿಕೋನಗಳು ಉಂಟಾಗಿವೆ ಈ ಚಿತ್ರದಲ್ಲಿ, ಒಟ್ಟು ಇಪ್ಪತ್ತೆಂಟು ತ್ರಿಭುಜಗಳು ಉಂಟಾಗಿವೆ. ಹಾಗೆ ಮಕ್ಕಳೇ, ಈಗ ಇನ್ನೊಂದು ಚಿತ್ರವನ್ನು ಗಮನಿಸಿ. ಇಲ್ಲಿ ಕೂಡ ಅದೇ ನಿಯಮ, ಈಗ ಒಳಗಿನ ಚತುರ್ಭುಜಕ್ಕೆ ನಾಲ್ಕು ಭಾಗ ಇದೆ, ಅಲ್ಲಿ ಎಂಟಾಯಿತು, ಹೊರಗಿನ ಚತುರ್ಭುಜಕ್ಕೆ ಕೂಡ ನಾಲ್ಕು ಅಂದ್ರೆ ಎರಡು ಕರ್ಣಗಳ ಇದೆ. ಹಾಗಾದ್ರೆ ತ್ರಿಕೋನಗಳ ಸಂಖ್ಯೆ, ತ್ರಿಕೋನಗಳ ಸಂಖ್ಯೆ ಇಲ್ಲಿ ಎಂಟು ಪ್ಲಸ್ ಎಂಟು ಸಮ ಹದಿನಾಲ್ಕು, ಒಳಭಾಗಕ್ಕೆ ಎಂಟು, ನಾಲ್ಕು ಇಂಟು ಎರಡು ಎಂಟು, ಹೊರಭಾಗಕ್ಕೆ ನಾಲ್ಕು ಇಂಟು ಎರಡು ಎಂಟು. ಬೇರೆ ಯಾವುದು ನೋಡಿ, ಎರಡರ ಭಾಗ ಸೇರಿಸುವಂತಾದ್ರೆ ಅದು ಲೆಕ್ಕಕ್ಕೆ ಬೀಳ್ತದೆ. ಅದಕ್ಕೆ ಈಗ ಈ ತ್ರಿಭುಜ ಆಗಿರಲಿ, ಅದು ಲೆಕ್ಕಕ್ಕೆ ಬೀಳ್ತದೆ. ಅದಕ್ಕೆ ಎಂಟು ಪ್ಲಸ್ ಎಂಟು ಹದಿನಾಲ್ಕು. ಹಾಗೆ ಮಕ್ಕಳೇ, ಇನ್ನೊಂದು ಪ್ರಶ್ನೆ ನೋಡಿ, ಅಲ್ಲಿ ಬರುತ್ತೇನೆ. ಇನ್ನೊಂದು ಪ್ರಶ್ನೆ, ನೀವಿಲ್ಲಿ ಎರಡೆರಡು ನಿಯಮ ಉಪಯೋಗಿಸಿಕೊಳ್ಬೇಕಾಗ, ಈಗ ಒಂದು ತ್ರಿಭುಜದ ಒಳಗಡೆ ಮತ್ತೊಂದು ತ್ರಿಭುಜ ಇದ್ದಾಗ, ಒಂದು ತ್ರಿಭುಜದ ಒಳಗಡೆ ಮತ್ತೊಂದು ತ್ರಿಭುಜ ಇದ್ದಾಗ ಅಲ್ಲಿ ಉಂಟಾಗುವ ತ್ರಿಭುಜಗಳ ಸಂಖ್ಯೆ ನಾಲ್ಕು ಪ್ಲಸ್ ಒಂದು ಸಮ ಐದು. ಈಗ ಗಮನಿಸಿ ಮಕ್ಕಳು, ಈ ತ್ರಿಭುಜದ ಒಳಗಡೆ ಮತ್ತೊಂದು ತ್ರಿಭುಜ ಇದ್ದಾಗ ಅಲ್ಲಿ ಉಂಟಾಗುವ ತ್ರಿಭುಜಗಳ ಸಂಖ್ಯೆ ಐದು ಐದು. ಹಾಗಾದ್ರೆ ಐದಾಯಿತು ಪ್ಲಸ್ ಮತ್ತೆ ಈಗ ಇದನ್ನು ತೆಗೆದುಕೊಳ್ಳೋ. ಈಗ ಈ ಹೊರಭಾಗದ ತ್ರಿಭುಜ ಎರಡು ಭಾಗವಾಗಿ ವಿಂಗಡಿಸಿ ಹೀಗೆ ಕೊಟ್ಟಾಗ ಒಂದು ರೇಖೆ ಪಾದವನ್ನು ಪಾದಕ್ಕೆ ಶೃಂಗದಿಂದ ಪಾದಕ್ಕೆ ಎಳೆದಾಗ ಅಲ್ಲಿ ಎರಡು ಭಾಗಗಳನ್ನು ವಿಂಗಡಿಸಿದ್ರೆ ಒಟ್ಟು ಉಂಟಾಗುವ ತ್ರಿಭುಜಗಳ ಸಂಖ್ಯೆ ಆರು. ಹಾಗೆ ನೋಡಿ, ಇಲ್ಲಿಗ ಒಟ್ಟು ಉಂಟಾಗುವ ತ್ರಿಭುಜಗಳ ಸಂಖ್ಯೆ ಒಂದು ಪ್ಲಸ್ ಎರಡು ಮೂರು. ಹಾಗೆ ಇಲ್ಲಿಗ ಒಂದು ಪ್ಲಸ್ ಎರಡು ಮೂರು, ಇಲ್ಲಿದ್ದ ಐದು ಅಂತ ಗೊತ್ತಾಯ್ತು. ಹಾಗೆ ಇಲ್ಲಿದನ್ನು ಎರಡು ಭಾಗ ವಿಂಗಡಿಸಿದೆ, ಒಂದು ಪ್ಲಸ್ ಎರಡು ಮೂರು. ಇಷ್ಟೇ ಅಲ್ಲ, ಇನ್ನೂ ಬೇರೆ ತ್ರಿಭುಜಗಳಿವೆ ನೋಡಿ, ಸರಿಯಾಗಿ ಗಮನಿಸಿ ಮಕ್ಕಳೇ. ಈಗ ಬೇರೆದನ್ನು ಸೇರಿಸಿ, ಈಗ ಈ ಐದಕ್ಕೆ ಇದೆಲ್ಲ ಬಂದು, ಈಗ ಇದರ ಭಾಗ ಮತ್ತು ಇದರ ಭಾಗ ಸೇರಿಸುವಂತಾಗುವಂಥದ್ದು ನೋಡಿ ಹೀಗಿದೆ ನೋಡಿ. ಇಲ್ಲೊಂದು ಇದು ಸೇರಿದೆ ನೋಡಿ, ಐದರಲ್ಲಿ ಸೇರಿದೆ ಇದು ಈ ತ್ರಿಭುಜ, ಇದು ಐದರಲ್ಲಿ ಸೇರಿದೆ, ಒಂದು ಎರಡು ಮೂರು ನಾಲ್ಕು, ಈ ದೊಡ್ಡ ತ್ರಿಭುಜ ಐದು. ಮತ್ತು ಇದು ಸೇರಿಲ್ಲ ನೋಡಿ, ಈ ಭಾಗಕ್ಕೆ ಸೇರಿಲ್ಲ, ಅದನ್ನು ಒಂದು. ಮತ್ತೆ ಇನ್ಯಾವುದು ಸೇರಿಲ್ಲ ನೋಡಿ, ನೋಡಿ ಇದು ಸೇರಿಲ್ಲ, ಇದರ ಭಾಗ ಮತ್ತು ಇದರ ಭಾಗ ಅದು ಒಂದು. ಮತ್ತೆ ಇದು ಸೇರಿಲ್ಲ ನೋಡಿ, ಇದರ ಭಾಗ ಮತ್ತು ಇದು ಇದು ಮತ್ತು ಒಟ್ಟು ಸೇರಿ ಅದು ಒಂದು. ಅಷ್ಟು ತ್ರಿಭುಜ ಉಂಟಾಗಿದೆ ನೋಡಿ, ಎಂಟು ಹನ್ನೆರಡು
ಒಟ್ಟು 14 ಚತುರ್ಭುಜಗಳು ಉಂಟಾಗ್ತವೆ ಹಾಗೆ ಕಂಡಿಬಹುದು.